ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತು ಅಲ್ಲ ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತು ಅಲ್ಲ ಬೇಕಾಬಿಟ್ಟಿ ಬಳಸಿದರೆ ಕುಡಿಯಲು ನೀರಿರದೆ ಬೇಕಾಬಿಟ್ಟಿ ಬಳಸಿದರೆ ಕುಡಿಯಲು ನೀರಿರದೆ ಮಣ್ಣಾಗಿ ಏನ ಉತ್ಪನ್ನ ಹೆಚ್ಚೈತೋ ಕಡಿಮೆ ಐತೋ ಎಷ್ಟು ಡಿಫ್ರೆನ್ಸ್ ಬಿಡ್ಬೇಕು ಅನ್ನೋದ ಏನದ ನೀರಾಸಿಲ್ಲಪ್ಪ ಅಮ್ಮ ನಿನಕ ಹಿಂದಿಂದ ಎರಡನೇ ರಾಗ ಮಾಡಿನಿ ಮತ್ತೀಗ ಏನು ಇನ್ನು ಹದಿನೈದು ದಿವಸ ಆಗಿ ಹೋಗಿತ್ತು ಇನ್ನೂ ಒಣಗುತ್ತದೆ ಅಡಿವಿ ಮತ್ತೆ ಇದೇನು ಕಬ್ಬು ಬರ್ತಿದ್ದೆ ಹಿಂಗ ನನ್ನ ಕೂಡ ಕಬ್ಬು ಹಚ್ಚಿದ್ದೆ ಅದು ಎರಡನೇ ನೀರು ಬಿಟ್ಟಿನಿ ಎರಡನೇ ಮುಗಿತೀಗ ಹ್ಞೂ ಅವಾಗಿಂದ ನಾ ಫಸ್ಟ್ನೇ ನಂದು ಇನ್ನೂ ನೀರು ಬಿಟ್ಟಿಲ್ಲ ನಾ ಇದು ನಾ ಪಟ್ಟ ಸಾಲ ಮಾಡಿದೆನು ಅವು ನೀರು ನಿರ್ವಹಣೆ ಭಾಳ ಮಾಡ್ತೇನೆ ನಾವು ನೀರು ಹಂಗೆ ಸಿಕ್ಕಾಪಟ್ಟಿ ಬಿಟ್ಟರು ಹೊಲ ಸರಿಯಾಗಿ ಉಳಿಯಾಗಿಲ್ಲ ಅಂತ ಹೇಳಿದರು ಅದಕ್ಕೆ ಈ ಸಲ ನಮ್ದು ಕಬ್ಬು ಹೆಂಗೆ ಬಂದಿತ್ತು ನೋಡ್ಲ ಏನು ಕಬ್ಬು ಏನು ಪ್ರಾಬ್ಲಮ್ ಇಲ್ಲ ಏನಿಲ್ಲ ಇಲ್ಲಿಂದ ನೋಡಿ ಪಟ್ಟ ಸಾಲ ಬಿಟ್ಟದ ಐದು ಪುಟ ಅಂತರು ಬಿಟ್ಟಿದೆ ಅನ್ನ ಅಂತ ಕಬ್ಬಿನಿಂದ ಕಬ್ಬು ಎಷ್ಟು ಡಿಸ್ಟೆನ್ಸ್ ಇತ್ತು ನೋಡ್ಲ ಹೆಂಗೆ ಬಂದಿತ್ತು ನಮ್ದು ಕಬ್ಬ ಪೈಲ ನಾವು ಕಬ್ಬ ಹಾಕೊಂಡು ತುಳಿತಿದ್ದು ತುಳಿದ್ರೆ ಭಾಳ ಆಸ್ತಿತ್ತು ನಮಗೆ ನೀರು ಹಾಸಬೇಕಾದ್ರೆ ಅವಾಗ ಮಡಿ 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 ಕಟ್ಟಿ ಹಾಸ್ತಿದ್ದು ಮಡಿ ಮಡಿ ಕಟ್ಟಿ ಹಾಸ್ತಿದ್ದು ಅನ್ನೋಣ ಈಗ ನೋಡು ನಮ್ಮದ ಮಡಿ ಇಲ್ಲ ಏನಿಲ್ಲ ಸಾಲು ಊಟ ಬಿಡ್ತೇವೆ ಇದೇ ಸಾಲ ಹಿಂಗ ಸಾಲು ಊಟ ಬಿಡ್ತೇವೆ ಈಗ ನಾವು ಒಳ್ಳೆ ಆದ್ರೆ ಎರಡು ಮೂರು ಮಡಿ ಕುಣಿಸಿದೇವು ನಾವು ಅದ್ರೊಳಗೆ ಅಲ್ಲಿಂದ ಅಲ್ಲಿ ಅಲ್ಲಿ ಕಟ್ಟಿ ಮಾಡಿದೆವು ಆದ್ರೂ ಅವಾಗ ಹೆಂಗ ತಿರುಗಿನಿ ಮಾಡ್ತಿದ್ವಿ ಹಿಂಗೆ ತಿರು 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 ತಿರುಗಿ ಹಚ್ತಿದ್ವು ಮತ್ತೆ ಒಂದು ವಾರದಾಗ ಅಂದ್ರೆ ಆರಿ ಬರ್ತಿತ್ತು ಅವಾಗ ಈಗ ನೋಡಿ 15 ದಿವಸ ಇಲ್ಲಿ 20 ದಿವಸ ಬಿಟ್ಟರೆ ನೀರು ಬಿಡ್ತೇವೆ ನಾವು 15 20 ದಿವಸ ಮಿನಿಮಮ್ 20 ದಿವಸ ಇನ್ನು ಈಗ ನೀರಿಗೆ ಬಂದಿತ್ತು ಅದು ಇದು ಕರೆಕ್ಟ್ ನೀರಿನ ಟೈಮ್ ಇದು ಅದು ಹೆಂಗೆ ಬಿರುಕು ಬಿಟ್ಟಿದ್ ನೋಡ್ಲ ಇಲ್ಲಿ ಸಣ್ಣ ಬಿರುಕು ಬಿಟ್ಟಿದ್ಲ ಹಿಂಗೆ ಬಿರುಕು ಬಿಡುತ್ತಕ್ಕ ನಾವು ನೀರು ಹಾಸಬಾರ್ದು ನೀರು ಕಂಟಿನ್ಯೂ ಹಾಸೋದ್ರಿಂದ ಇದನ್ನ ಬೆಳಿ ಚಲೋ ಅಲ್ಲ ಅದು ಕಂಟಿನ್ಯೂ ನೀರು ಹಾಸೋದ್ರಿಂದ ನಮ್ಗೆ ಕಳೆನೇ ಹಚ್ಚಬಾರ್ದು ಕಸನೇ ಹಚ್ಚಬಾರ್ದಿದ್ರೆ ನಮ್ಗೆ ನಾವು ಹಿಂಗೆ ಒಣದಿರ್ಬೇಕು ಹಾ ನಾವೇನ ಬರೀ ಹಿಂಗೆ ಹಸಿ ಹತ್ತಕ್ಕೂತನೋ ಹಸಿ ಹತ್ತಾಗಿತ್ತಂದ್ರೆ ಅವಾಗ ನೀರು ಬಿಡ್ತೇವೆ ಹಿಂಗೆ ಒಣದಾಗಬೇಕು ಹಿಂಗೆ ಬಿರುಕು ಬಿಡ್ಬೇಕು ಬಿರುಕು ಹಾ ಹಾ ಬಿರುಕು ಬಿಡ್ಬೇಕು ಬಿರುಕು ಬಿಟ್ಟ ಮೇಲೆ ನಾರ್ಮಲ್ ಬಿರುಕು ಬಿಡ್ಬೇಕು ಭಾಳ ಬಿರುಕು ಬಿಡೋದಿಲ್ಲ ನಾರ್ಮಲ್ ಬಿರುಕು ಬಿಡ್ಬೇಕು ಹಿಂಗೆ ಆರಿರ್ಬೇಕು ನೆಲ ಹಿಂಗೆ ಆರಿದಾಗ ಇದಕ್ಕೆ ಬೇರು ಬಿಡೋಕೆಲ್ಲ ಆಸ್ಪದ ಆದೈತಿ ಬೇರು ಬಿಟ್ಟ ಚಲೋ ಬರ್ತೈತಿ ನಾವು ಕಂಟಿನ್ಯೂ ನೀರು ಹಾಸೋದ್ರಿಂದ ಇದಕ್ಕೆಲ್ಲ ಉಸಿರು ಕಟ್ಟಿದಂಗೆ ಆದೈತಿ ಬೆಳಿಗ್ಗೆಲ್ಲ ಉಸಿರು ಕಟ್ಟಿದ್ರೆ ನೀರು ಬೇರು ಬಿಡಾಗಿಲ್ಲ ನಾವು ಮರಿ ಬಿಡಾಗಿಲ್ಲ ಜಾಸ್ತಿ ಬರ್ತೈತಿ ಭೂಮಿಗೂ ಜೀವ ಐತಿ ಅದು ಗೊತ್ತಿಲ್ಲ ಯಾರಿಗೆ ಮನುಷ್ಯ ಭೂಮಿಯಾಗಿ ಭೂಮಿ ಹೊಲದಾಗ ನಿಂತ ಮನುಷ್ಯ ಕೂತಿರ್ತಲ್ಲ ರೈತ ಕರೆ ಕರೆ ರೈತ ಗಟ್ಟ ಮನುಷ್ಯ ಭೂಮಿ ಮನುಷ್ಯನ ಕೂಡ ಮಾತಾಡ್ತೈತಿ ಭೂಮಿಗೂ ಜೀವ ಐತಿ ಅದ್ರೊಳಗೆ ಸೂಕ್ಷ್ಮ ಜೀವಿಗಳು ಇರ್ತಾವ ಖಂಡಾಪಟ್ಟಿ ನೀರು ನಿಲ್ಸೋದ್ರಿಂದ ಹೆಚ್ಚು ನೀರು ನಿಲ್ಸೋದ್ರಿಂದ ನಮ್ಮಲ್ಲಿ ಬೆಳಿ ಚಲೋ ಬರಾಗಿಲ್ಲ ಅದಕ್ಕೆ ಮರಿನೂ ಚಲೋ ಹೊಡಿಯಾಗಿಲ್ಲ ನೀರ ನಾವು ಖಂಡಾಪಟ್ಟಿ ಹಾಸೋದ್ರಿಂದ ಮಳಿ ಚಲೋ ಹೊಡಿತೈತಿ ಹಸರು ಬರ್ತೈತಿ ಎದ್ದು ಬರ್ತೈತಿ ಅದು ನಮ್ಮ ಮನುಷ್ಯಾಗ ಕಾಲ್ಪನಿಕ ಐತಿ ಅದು ಅದ ನೀರು ಹಾಸೋದ್ರಿಂದ ಬಕ್ಕಳು ನೀರು ಹಾಸೋದ್ರಿಂದ ಉಸಿರು ಗಿಟ್ಟದಂಗೆ ಆದೈತಿ ಭೂಮಿಗೆ ಭೂಮಿಗೆ ಉಸಿರು ಗಿಟ್ಟದಂಗೆ ಆಯ್ತು ಸೂಕ್ಷ್ಮಾಣುಜೀವಿಗಳು ಇರ್ತಾವ ಒಳಗೆ ಸಣ್ಣ ಸೂಕ್ಷ್ಮಾಣುಜೀವಿಗಳು ಇರ್ತಾವೆ ಅವೆಲ್ಲ ಸತ್ತು ಆದ ಮೇಲೆ ಭೂಮಿಗೆ ತಾಕತ್ತ ಒಳ್ಳೆಯಾಗಿಲ್ಲ ಅವಾಗ ಏನಾಗ್ತೈತಿ ಉಪ್ಪು ಹಿಡಿತೈತಿ ಅಂತಾರೆ ಹೋಯ್ತಾನೆ ಒಂದೊಂದು ಕಡೆ ಕರಿವಲ್ದಾಗ ಆ ಕಡೆ ಎಲ್ಲ ನೋಡಿದೀವಿ ನಾವು ಹಾಂ ಉಪ್ಪು ಹಿಡಿತೈತಿ ಅಂತಾರಲ್ಲ ಆ ಉಪ್ಪು ಹೊಡೋದಂದ್ರೆ ಇನ್ನೊಂದು ಕೆಲವೊಂದು ದಿನ ಹೋಯ್ತಂದ್ರೆ ನಮಗೆ ಮುಂದಿನ ಪೀಳಿಗೆಗೆ ಹೊಲನೇ ಸಿಗೋದಕ್ಕೆ ಬಂದಾಗ್ತೈತಿ ಹೊಲನೇ ಇರಲ್ಲ ಅವಾಗ ಏನು ಮಾಡ್ತೀರಿ ನಾವು ನೀರು ಈಗ ಮಿತವಾಗಿ ಬಳಸೋದ ನೀರು ನಾಳೆ ಉಪಯೋಗ ಆಗಬೇಕು ನಮ್ಮ ಮುಂದಿನ ಪೀಳಿಗೆಗೂ ಉಪಯೋಗ ಆಗಬೇಕು ನೀರು ಖಂಡಪಟ್ಟಿ ಬಿಟ್ಟ ನಾಶ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಮತ್ತು ನೀರು ಹೆಚ್ಚು ಹಾಸೋದ್ರಿಂದ ಭೂಮಿಯೂ ಬಾದ ಆಗ್ತೈತಿ ಪ್ಲಸ್ ನೀರು ಕಡಿಮೆ ನೀರು ಇದನ್ನ ನೀರು ಹೆಚ್ಚು ಹತ್ತೈತಿ ಈಗ ಹಂಗಿಲ್ಲ ನೀರು ಕಡಿಮೆ ಹತ್ತೈತಿ ಬೆಳೆನೂ ಚಲೋ ಬರ್ತೈತಿ ಮತ್ತು ಭೂಮಿ ಉಳಿದೈತಿ ನಮಗೆ ಭೂಮಿ ಉಳಿಸ್ಬೇಕಾದ್ರೆ ನೀರು ಉಳಿಸ್ಬೇಕಾದ್ರೆ ನಾವು ಎಲ್ಲ ಭೀ ಮಿತವಾಗಿ ಬಳಸ್ಬೇಕು ಇಲ್ಲಿ ನೋಡಿ ಇಲ್ಲಿ ಜಾಗ ಹೆಚ್ಚು ಬಿಡೋದ್ರಿಂದ ಮರಿ ಹೆಂಗೆ ಹೊಡ್ದವ ನೋಡ್ಲವ ಎಷ್ಟು ಮರಿ ಅದ ನೋಡ ಇಲ್ಲಿ ಒಂದು ಇದು ಎರಡು ಇದು ಮೂರು ಇದು ನಾಲ್ಕು ಇದು ಐದು ಇದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಮರಿ ಹೊಡೆದವು ಒಂದು ಗಡ್ಡಿಗೆ ಈಗ ಈಗ ಸದ್ಯ ಹಾಂ ಒಂದು ಕಣ್ಣಿಗೆ ಹದಿನಾಲ್ಕು ಮರಿ ಹೊಡೆದವು ಈಗ ಒಂದು ಕಣ್ಣಿಗೆ ಅದು ಮತ್ತು ಹಿಂಗೆ ಒಂದೊಂದು ಕಣ್ಣಿಗೆ ಹದಿನಾಲ್ಕು ಹದಿನಾಲ್ಕು ಮರಿ ಅಂದರೆ ಎಷ್ಟಾಯ್ತು ಈಗ ಸದ್ಯ ಬರ ಐತಿ ಇನ್ನು ಸಣ್ಣ ಸಣ್ಣ ಮೂಳಿಕೆ ಇದಾವೆ ಇನ್ನು ಬರ ಐತಿ ಇದು ಇನ್ನು ಮೂಳಿ ಕುಡಿತಾವೆ ಇದಕ್ಕೆ ಮರಿ ನಮ್ಮದು ನಾವು ಕಬ್ಬ ಲಾವಣಿ ಮಾಡ್ತೇವೆ ಇಲ್ಲಿ ಎರಡು ಮೂರು ಫುಟ್ ಒಂದು ಸಾಲ ನಾವು ಮಾಡ್ತೇವೆ ಇಲ್ಲಿ ಯಾಕಂದ್ರೆ ಎಲ್ಲ ರೆಗ್ಯುಲರ್ ಏನಿತ್ತಲ್ಲ ಆ ಭೂಮಿ ಒಂದು ಇಷ್ಟು ಜಾಗ ಬಿಡೋದಿಲ್ಲ ನಾವೆಲ್ಲ ಒತ್ತಾಡಿ ತೂಕೋತ ಹೋಗ್ತೇವೆ
ಅದಕ್ಕ ಈಗ ಪಟ್ಟ ಪದ್ಧತಿ ಮಾಡೋದ್ರಿಂದ ಗಾಳಿ ಬೆಳಕ ಎಲ್ಲ ಬೀಳ್ತೈತ್ಲ ಬಿದ್ದದ ಇದ ಬುಡಕ ಗಾಳಿ ಬೆಳಕ ಪ್ರತಿ ಎಲಿ ಮೇಲೆ ಬೀಳ್ಬೇಕು. ನಾವೇನ್ ಮಾಡ್ತೀವೋ ಅಕ್ಕಂಡ ತುಳಿಯೋದ್ರಿಂದ ಕಬ್ಬು ಬರಾಗಿಲ್ಲ. ಅದಕ್ಕ ಇಲ್ಲಿ ಮರಿಗಳ ಈಗ 15-20 ಮರಿ ಹೊಡಿಬೇಕಾದ್ರೆ ನಾವು ಪಟ್ಟ ಪದ್ಧತಿ ಅದಕ್ಕ ಗಾಳಿ ಬೆಳಕ ಹಾಯುವಂಗ ನಾವು ಪಟ್ಟ ಪದ್ಧತಿ ಮಾಡೋದ್ರಿಂದ ಇಷ್ಟು ಮರಿ ಹೊಡೆದ ನೋಡಿವು. ನಾವು 5 ಫುಟ್ ಸಾ ಜಾಗನ ಬಿಟ್ಟಿದೇವಲ್ಲ ನಡುವ ಮೆತ್ತಿಪ ಅಚ್ಚಿಕ ದಂಡಿಗೆ ಇಚ್ಚಿಕ ದಂಡಿಗೆ ಮೆತ್ತಿಪಲ್ಲಿ ಹಚ್ಚಿದೇವು. ಆಯ್ತಾ ನಡುವ ಇದನ್ನ ಹೀರೆ ಬೆಳೆ ಐತಿ ಇಲಿಕಾಯಿ ಬೆಳೆ. ಇನ್ನು ಜರ ದೊಡ್ಡದಾಯ್ತಂದ್ರೆ ಅಚ್ಚ ಕಡೆ ಒಂದು ಕಟ್ಟಿಗೆ ಹೋಗಿದ ಆ ಕಡೆ ಒಂದು ಕಟ್ಟಿಗೆ ಹೋಗಿದ ಒಂದು ದಾರ ಕಟ್ಟಿದ್ದ ಒಂದು ಒಂದು ಇದನ್ನ ಕಟ್ಟಿವೆ ಅಂತೇಳಿ ವೈರ್ ವೈರ್ ಕಟ್ಟಿ ಅದಕ್ಕೆ ಒಂದು ದಾರ ಕಟ್ಟಿ ಮ್ಯಾಲ ಕಟ್ಟಿಬಿಡ್ದ ಈ ಕಬ್ಬು ಬರ್ತಕ್ಕ ಅದು ಬರ್ತೈತಿ ಅಟ್ರೊಳಗ ಬಂದು ಹೊಂಟು ಬಿಡ್ತೈತಿ. ಈ ಜಾಗ ಕೊಡ್ಲಕ್ಕ ಆಗಿದಿಲ್ಲ. ಇದ ನೋಡ್ರಿ ನಾವು ಮಾಡೋ ಪದ್ಧತಿ ಎಂ ಕೆ ಎಸ್ ಪಿ ಅವ್ರು ನಮ್ಗೆ ಹೇಳಿದಾರು ಈ ಟೈಪ್ ನಾವು ಎಲ್ಲ ಈ ಸುಧಾರಣೆ ಪದ್ಧತಿನ ತಂದೇವ್ ನಾವು. ಸುಳ್ಳ ಮನುಷ್ಯ ಜಾಗ ಐತಿ ಇದ್ರು ಮನುಷ್ಯನ ಏ ಒಂದೇ ಬೆಳಿ ಮಾಡ್ದ ಕಬ್ಬಾಟ ತೆಗೆದ ಇದನ್ನ ಮಾಡೋಕಿತ್ರು ನಾವು ಜಾಗ ಇದ್ದಲ್ಲೇ ಬೆಳಿ ತೆಗೆದು ನೋಡಿದ್ ನಾವು 2 ಸಾಲ ನಡುವೆ ಬಳ್ಳುಳ್ಳಿ ಹಾಕಿದೀವಿ ನೋಡೋದು. ಬಳ್ಳುಳ್ಳಿಗೆ ಏನು ಸೆಪ್ರೇಟ್ ನೀರು ಹಾಸಕತ್ತಲ್ಲ ಏನಿಲ್ಲ ಏನು ನೀರು ಹಾಸಿದ್ರು ಈ ಕಬ್ಬಿಗೆ ಹಾಸಿದ್ರು ಬಳ್ಳುಳ್ಳಿಗೆ ಭೀ ಆಗ್ತೈತಿ. ಇದು ಬಳ್ಳುಳ್ಳಿ ಇದು ನೋಡಿ ಇದು ಬಳ್ಳುಳ್ಳಿ ಈ ಪದ್ಧತಿಲೇ ಬಳ್ಳುಳ್ಳಿ ಹಾಕೋದ್ರಿಂದ ಇದಕ್ಕೆ ಸೆಪ್ರೇಟ್ ಮಡಿ ಮಾಡಿ ಮನ್ಯಾಗ ಮಣಿ ತೆಗೊಂಡು ಮಾಡ್ಬೇಕಾತೇನಿಲ್ಲ. ನಾವು ಸೆಪ್ರೇಟ್ ಇಲ್ಲಿ ಕಬ್ಬಿನ್ಯಾಗ ಇದು ಬಳ್ಳುಳ್ಳಿ ಮಾಡಿದೆ ಒಂದು ಮಡಿ ಅಲ್ಲಿ ಇನ್ನು ಮುಂದೊಂದು ಕಟ್ಟಿ ಏನು ಮಾಡಿದೆ ನಾವು ಮತ್ತೆ 5 ಫುಟ್ ಜಾಗದಾಗ ಬದ್ನಿ ಗಿಡ ಹಚ್ಚಿದೆ. ಬದ್ನಿ ಗಿಡ ಹಚ್ಚೋದ್ರಿಂದ ಕಸ ಅಂತೂ ನನಗೆ ಬಂದೇ ಇಲ್ಲ. ಈಗ ಸದ್ಯದಾಗ ಕಸ ತೆಗೆದಿಲ್ಲ ಮೂರು ಸರಿ ಕಸ ಬಂದಿತ್ತು ಅಟ್ಟ ಕಸ ತೆಗೆದ್ನಿ ಕಸ ನಿರ್ವಹಣೆ ಆಯ್ತು ಕಸ ಒಂದು ಉಳಿತು. ಆಮೇಲೆ ಈ ಬದ್ನಿ ಗಿಡದ ವಾರದಾಗ 2 ಸತಿ ಕಟಾವ್ ಆಯ್ತು. ಈಗ 3 ತಿಂಗಳಾಯ್ತು ಬರ ಆಯ್ತದ ಬದ್ನಿಕಾಯಿ ವಾರ ಗುರುವಾರ ಸಂತಿಗೆ ಆಮೇಲೆ ಸೋಮವಾರ ಸಂತಿಗೆ 2 ಸಂತಿಗೆ ವಾರದಾಗ 2 ಸಂತಿಗೆ ಒಂದು 2 ಚೀಲ ಬದ್ನಿಕಾಯಿ 2-2.5 ಚೀಲ ಬದ್ನಿಕಾಯಿ ತಗೊಂಡು ಹೋಗ ಮಾರಿ ಬರ್ದ. ವಾರಕ್ಕೆ 2,000 1,500 2,000 ಇನ್ಕಮ್ ಐತಿ ನಂದು ಮಿನಿಮಮ್ ವಾರದಾಗ ಒಂದು ಸಂತಿಗೆ 2,000 ಐತಿ. ಅಂದ್ರೆ 2 ಸಂತಿ ಕೊಟ್ಟು 4,000-5,000 ರೂಪಾಯಿ ವಾರದಾಗ ಬರೋದ್ರೆ ಗೊತ್ತು ಒಂದು 2-3 ಸಾವಿರ ಮಿನಿಮಮ್ ಬರ್ತೈತಿ ನಂಗೆ. ಈಗ ಸದ್ಯದಾಗ ಗಿಡದ ತಪ್ಪಲ್ಲೆಲ್ಲ ಬಿದ್ದದ ಮತ್ತೆ ಗೊಬ್ಬರ ಆಗ್ತೈತಿ. 5 ಫುಟ್ ಜಾಗ ಒಟ್ಟು ಖುಲ್ಲಾಕ ಇದಿಲ್ಲ. ನಮ್ಮ ಅಡಿವಾಗ ಜಾಗಗಳು ಖುಲ್ಲಾ ಇರಬಾರ್ದು. ನಮಗೆ ಬೆಳೆ ಬರಬೇಕು, ನಮ್ಗೆ ಉತ್ಪನ್ನ ಇರಬೇಕು, ಆಮೇಲೆ ಬೆಳೆ ಬರಬೇಕು. ಈಗ ಮತ್ತೆ ನೀರು ಹಾಸೋದ್ರಿಂದ ಏನು ಈ ಸಾಲಿಗೆ ಹಾಸ್ತೇನೆ ಬದ್ನಿ ಗಿಡಕ್ಕೆ ಸೆಪ್ರೇಟ್ ಬಿಡುದೇನು ಗರ್ಜ ಇಲ್ಲ. ಕಬ್ಬಿಗೆ ಬಿಡ್ತಿರ್ತೀವ ಕಬ್ಬಿಗೆ ಬಿಡ್ದ ಅದಕ್ಕೂ ಆಗ್ತೈತಿ ನಮ್ಗೆ ಏನು ಅದೇನು ಇದನ್ನು ಪ್ರಾಬ್ಲಮ್ ಇಲ್ಲ. ಮಂದಿ ಪೈಲ ಬೈತೀರಿ ನನಗೆ ಹಾದಿ ಮೇಲೆ ನಿಂತಾಗ ನೋಡ್ತಿರು ಕಬ್ಬ ಭಾಳ ಡಿಸ್ಟೆನ್ಸ್ ಐತಿ ಈ ನಮೂನಿ ಜಾಗ ಬಿಟ್ರೆ ನೀ ಎಲ್ಲಿದ್ದು ಯಾರು ಸಾಹೇಬ್ ಹೇಳಿದಾರು ಅಂದಿರ. ಆದ್ರೆ ಈಗ ನೀವು ಹೇಳ್ತಾರವ್ರ ನೀವು ಮಾಡಿದಪ್ಪ ಕಬ್ಬಿನ್ಕಿಂತ ಹೆಚ್ಚು ಅದ ನೀನು ಎತ್ತೊಳಗ ತೆಗದ್ಲಿ ಆತನದಾರ ಈಗ. ಹಾ ಈ ಕಬ್ಬನ್ ನೋಡ್ತಾರವ್ರು ನಿಂತ ಹಾದಿ ಮೇಲೆ ನಿಂತು ನೋಡಿ ನೋಡಿ ಹೊಂಟಿದಾರೆ ಮಂದಿ. ಈಗ ನಾವು ಮಿಶ್ರ ಬೆಳೆ ಮಾಡಿದನು ಅದ್ರ ಕಥ ಅಲ್ಲಿ ಬಿದ್ದಿತ್ತು ಬೆನ್ಸಿತ್ತು ಪೈಲ ಇದಕ್ಕಿಂತ ಮೊದಲು ಪೈ ಬೆನ್ಸಿತ್ತು ಬೆನ್ಸ್ ಬೆನ್ಸ್ ಎಲ್ಲ ಕಿತ್ತು ಹೋಗೋದು ಅದನ್ನ ಸಾಲಾಗಿ ಹಾಕಿನಿ. ಮೂರನೇ ನಾಲ್ಕನೇ ಬೆಳೆ ಇದು ನಾಲ್ಕನೇ ಬೆಳೆ ಇದು ಐದನೇ ಬೆಳೆ ಐದು ಬೆಳೆ ತೆಗೆದ ಕಬ್ಬಿನ್ಯಾಗ ಕಬ್ಬು ಬರ ಐತಿ ಕಬ್ಬಿನ್ಯಾಗ 5ನೇ ಬೆಳೆ ಅದ. ನಮಸ್ಕಾರ, ನನ್ನ ಹೆಸರು ರಾಜು ದುಂಡಪ್ಪ ನಾಯಕತ. ನಮ್ಮೂರು ಕೆಂಪಟ್ಟಿ ತಾಲೂಕ ರಾಯಬಾಗ ಜಿಲ್ಲಾ ಬೆಳಗಾವ್. ನಾ ಇಲ್ಲಿ ಶೇರಪಿಯಾಗಿ ಕೆಲಸ ಮಾಡ್ತೇನೆ. ಎಂ ಕೆ ಎಸ್ ಪಿ ಯೋಜನೆದಾಗ IDF ಸಂಸ್ಥೆ ಅಂತಂದ ಕೆಲಸ ಮಾಡ್ತೇನೆ ರೀ. ರೈತರಿಗೆ ಈಗೆಲ್ಲ ನೋಡಿದಿರಲ್ಲ ಈಗ ಬೆಳೆ ಮಿಶ್ರ ಬೆಳೆ ಮಾಡಿದ್ದು ಆಮೇಲೆ ನೀರು ನಿರ್ವಹಣೆ ಆಮೇಲೆ ಇಷ್ಟೆಲ್ಲ ಮಾಡೋದ್ರಿಂದ ರೈತರಿಗೆ ಹೇಳಲಿಕ್ಕೆ ಏನು ಬಯಸ್ತೇನೆ ಅಂದ್ರೆ ನೀರು ಹೆಚ್ಚು ಹಾಸಬಾರ್ದು. ನೀರು ಕಡಿಮೆ ಹಾಸೋದ್ರಿಂದ ನಾವು ಬೆಳೆ ತೆಗಿಬೋದು, ಆಮೇಲೆ ಮಿಶ್ರ ಬೆಳೆ ಮಾಡೋದ್ರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿನೂ ಸುಧಾರಿಸ್ಬೋದು. ಹಂಗೆ ಕಬ್ಬು ವ್ಯವಸ್ಥಿತವಾಗಿ ಬರ ಐತಿ. ರೈತರಿಗೆ ಹೇಳೋದಿಷ್ಟ ನೀರು ಕಮ್ಮಿ ಹಾಸೋದ್ರಿಂದನೂ ನಮಗೆ ಬೆಳೆ ಬರ್ತೈತೆ ಅನ್ನೋದು ನಾವು ಇಲ್ಲಿ ಹೇಳ್ತೀವಿ. ನಾವು ಕಬ್ಬಿನ ಬೆಳೆ ಬೆಳೆಯಕ್ಕಿತ್ತೂ ತರಕಾರಿ ಬೆಳೆಯೋದ್ರಿಂದ ಭೀ ನಾವು ಕಬ್ಬಿನ ಬೆಳೆ ಹಟ್ಟಿ ಈಗ ಸದ್ಯ ತೆಗಿತೀವು. ಅದ್ರ ಸಂಬಂಧ ನಾವು ಈಗ ಮಿಶ್ರ ಬೆಳೆ ಮಾಡೋದ್ರಿಂದ ನಮ್ದು ಈಗ ಸದ್ಯದಾಗ ಕಬ್ಬಿನ ಬೆಳೆ ಅಷ್ಟೀಗ ಲಾಭ ಬಂದಿದ್ದು. ಮಿಶ್ರ ಬೆಳೆ ನಾವು ಜಾಗ ಈಗ ಖುಲ್ಲ ಜಾಗ ಬಿಡೋದಕ್ಕಿತ್ತೂ ನಾವು ಯಾರೇ ಬೆಳೆ ಮಾಡೋದ್ರಿಂದ ಅನುಕೂಲ ಆಗ್ತೈತೆ ಅಂತ ಹೇಳ್ತೀವಿ ರೈತರಿ.
ನೀರೇ.